ಸೊ ಈಗ ತಾನೇ ಬಿ ಕಾಮ್ ಇನ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ನ ಕೆ ಯು ಡಿ ಯೂನಿವರ್ಸಿಟಿ ಅವರು ಬಿಟ್ಟಿದ್ದಾರೆ. ಸೊ ಅದನ್ನು ರಿಸಲ್ಟ್ನ ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ರಿಸಲ್ಟ್ನ ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ಮೊದಲು ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗಿ UUCMS ಲಾಗಿನ್ನ ಎಂಟ್ರಿ ಮಾಡಿ. ಸೊ ಲಾಗಿನ್ನಲ್ಲಿ ಹೋಗಿ ನೀವು ಲಾಗಿನ್ ಪಾಸ್ವರ್ಡ್ ಮತ್ತು ನಿಮ್ಮ ಐ ಡಿನ ಹಾಕಿದರೆ ಓಪನ್ ಆಗುತ್ತೆ. ಸೊ ಲಾಗಿನ್ನಲ್ಲಿ ಹೋಗಿ ಲಾಗಿನ್ನಲ್ಲಿ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಎಕ್ಸಾಮ್ ಅನ್ನೋ ಒಂದು ಸೆಕ್ಷನ್ ಸಿಗುತ್ತೆ. ಸೊ ಈ ಎಕ್ಸಾಮ್ ಸೆಕ್ಷನಲ್ಲಿ ಹೋಗಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮಾರ್ಚ್ ಏಪ್ರಿಲ್ ರೆಗ್ಯುಲರ್ ಎಕ್ಸಾಮ್ ಫಸ್ಟ್ ಸೆಮಿಸ್ಟರ್ ಅಂತ ಒಂದು ಇರುತ್ತೆ. ಸೊ ಅಲ್ಲಿ ಹೋಗಿ ವ್ಯೂ ರಿಸಲ್ಟ್ ಅಂತ ಇರುತ್ತೆ, ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ ರಿಸಲ್ಟ್ ಅಲ್ಲಿ ಹೋಗಿ ವ್ಯೂ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಸೊ ಬಂದಿರುವಂಥ ರಿಸಲ್ಟ್ಗೆ ನೀವು 10ನ ಇಂಟು ಮಾಡಿದರೆ 8 ಪಾಯಿಂಟ್, ಇಲ್ಲಿ ಬಂದಿರುವಂಥ ಸಿ ಜಿ ಪಿ ಎ ಏನಿದೆಯಲ್ಲ ಇದಕ್ಕೆ 8.28 ಇದೆ, ಇದನ್ನು ಮಲ್ಟಿಪ್ಲೈ ಬೈ 10 ಮಾಡಿದಾಗ ನಿಮ್ಮ ಪರ್ಸೆಂಟೇಜ್ ಗೊತ್ತಾಗುತ್ತೆ. 8.28 × 10 82.8%. ಸೊ ಈ ರೀತಿ ನೀವು ಪರ್ಸೆಂಟೇಜ್ನ ಚೆಕ್ ಮಾಡ್ಕೋಬಹುದು.